ಮೊನ್ನೆ ರಾತ್ರಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಕೋಮು ಗಲಭೆಯಲ್ಲಿ ಹಲವಾರು ಜನ ಪೊಲೀಸರು ಗಾಯಗೊಂಡಿದ್ದರು. ಹಿಂಸಾಚಾರ ಪ್ರಕರಣದಲ್ಲಿ ಕಲ್ಲು ತೂರಿದ್ರು ಪೊಲೀಸರಿಗೆ. ತುಂಬಾ ಜನರಿಗೆ ಹೊಲಿಗೆ ಹಾಕಿ ರೆಡಿ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಸೊ ಈ ಸಂದರ್ಭದಲ್ಲಿ ಏಕಾಏಕಿ 200 ಜನ ನಮ್ಮ ವಾಹನವನ್ನು ನೋಡಿ ಓಡ ಬಂದರು. ನಮ್ಮ ವಾಹನಕ್ಕೆ ನಮ್ಮ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಅಂತ ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ ಪೊಲೀಸ್ ಅಧಿಕಾರಿ. ನಾನು ನನ್ನ ಚಾಲಕ ಇಬ್ಬರೂ ಕೂಡ ಅವರ ಕಲ್ಲು ತೂರಾಟದಿಂದ ಗಾಯಗೊಂಡ್ವಿ. ತಲೆ ಭುಜಕ್ಕೆ ಗಾಯವಾಯಿತು, ತಲೆಯಿಂದ ರಕ್ತ ಬಂತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕಾಡದೇವರ ಮಠ. ಅವರೇ ಕೊಟ್ಟಿರತಕ್ಕಂಥ ಹೇಳಿಕೆ, ಹಳೆ ಹುಬ್ಬಳ್ಳಿ ಹಿಂಸಾಚಾರ ಪ್ರಕರಣ ಅವರೇ ಇನ್ಸ್ಪೆಕ್ಟರ್ ಆಗಿದ್ದಂಥವ್ರು. ಅವರು ಕೇಶವಾಪುರ ಪೊಲೀಸ್ ಸ್ಟೇಷನ್ಲ್ಲಿದ್ದಂಥವ್ರು ಜೀಪ್ ತಗೊಂಡು ಕೆಲಸಕ್ಕೆ ಹೋಗ್ತಾರೆ. ಯಾವಾಗ ಈ ಥರ ಗಲಾಟೆ ಆಯಿತು ಅಂತ, ಒಂದು ಜೀಪ್ಗೆ 200 ಜನ ಮುತ್ಕೊಂಡ್ರೆ ಎಲ್ಲಿ ಹೋಗಬೇಕು? ಕೊನೆಗೆ ಅವ್ರು ಹೇಳ್ತಾರಂತೆ, ಇವರೆಲ್ಲ ಒಳಗಡೆ ಹೋಗಿ ಲಾಕ್ ಮಾಡ್ಕೋತಾರೆ, ಡೋರ್ ಲಾಕ್ ಮಾಡ್ಕೋತಾರೆ ಜೀಪಲ್ಲಿ, ಬಿಡಬೇಡ್ರಿ ಇವ್ರನ್ನ, ಕೊಂದು ಬಿಡ್ರಿ ಅಂತಾರಂತೆ. ಆ ಥರ ಅಟ್ಯಾಕ್ ಮಾಡಿದ. ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಾಟೆ ವೇಳೆ ಏನು ಇನ್ಸ್ಪೆಕ್ಟರ್ ಏನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದರು, ಅವರು ಕೂಡ ಏನಂತಿದ್ರೆ ಗಾಯಗೊಂಡಿದ್ದರು. ಕಾರದೇವರ ಮಠ ಅನ್ನುವಂಥ ಏನು ಇನ್ಸ್ಪೆಕ್ಟರ್ ಇದ್ದರು, ಅವ್ರಿಗೆ ಏನಂತಿದ್ರೆ ತಲೆಗೆ ಗಾಯ ಆಗಿತ್ತು. ಅವರ ಏನು ಆರೋಗ್ಯ ಹೇಗಿದೆ ಅನ್ನುವಂಥ ವಿಚಾರಣೆ ಮಾಡೋ, ಯಾಕಂತಿದ್ರೆ ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಏನಂತಿದ್ರೆ ಒಂದು ದಾಖಲಾಗಿರುವಂಥದ್ದು. ಸರ್, ಈಗ ಆರೋಗ್ಯ ಹೇಗಿದೆ ತಮ್ಮದು ಅಂತ? ಈಗ ಪರವಾಗಿಲ್ಲ. ಮೊನ್ನೆ ರಾತ್ರಿ ನಾನು ಬಂದಾಗ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿತ್ತು, ತಲೆ ಹಿಂದೆಲೆಗೆ ಕಲ್ಲಿಂದ ಭಾಳ ಪೆಟ್ಟಾಗಿತ್ತು. ಅವತ್ತೆ ಎಲ್ಲ ಇದೆಲ್ಲ ಆಗಿ ಒಂದು 4-5 ಸ್ಟಿಚ್ ಬಿದ್ದಿದೆ, ಸ್ಟಿಚರ್ಸ್ ಆಗಿದೆ. ಸ್ವಲ್ಪ ಅಲ್ಲಿ ಬೋನಿಗೆ ಹೊಡೆದ್ರಿಂದ ಒಂದು ಸ್ವಲ್ಪ 24 hours ಅಬ್ಸರ್ವೇಷನ್ ಇರೋಕ್ಕೆ ಹೇಳಿದ್ದಾರೆ. ದೇವ್ರ ದಯದಿಂದ ಅಂಥ ಮೇಜರ್ ಏನಾಗಿಲ್ಲ, ಪ್ರಾಣಾಪಾಯ ಆಗುವಂಥದ್ದಿಲ್ಲ. ಈಗ ಹುಷಾರಾಗಿದ್ದೀನಿ ಸ್ವಲ್ಪ. ಸರ್, ಈಗ ಘಟನೆ ನಡೆದಾಗ ನೀವು ವೆಹಿಕಲಲ್ಲಿ ಇದ್ದರು ಅಥವಾ ತೆಳಗಡಿದ್ರೆ? ಯಾಕಂತಿದ್ರೆ ಸಡನ್ನಾಗಿ ದಾಳಿ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಸರ್. ಏನು ಘಟನೆ ಆ್ಯಕ್ಚುಲಿ ನಡೆದಿದ್ದೇನು ಸರ್? ಯಾಕಂತಿದ್ರೆ ನೀವು ಬಂದ ತಕ್ಷಣ ಏನು ದಾಳಿ ಮಾಡಿದ್ರು ಏನಂತ? ಅದೇ, ನಮಗೆ ಮಾಹಿತಿ ಬಂತು ಈ ಹಳೆಬಳ್ಳಿಯಲ್ಲಿ ಈ ಥರ ಗಲಾಟೆ ಆಗ್ತಾಯಿದೆ ಅಂತೇಳಿ. ಕಮಿಷನರ್ ಸಾಹೇಬರೆಲ್ಲ ಬರ್ತಾಯಿದ್ರು. ನಾವು ಕೂಡಲೇ ಅವತ್ತು ನಾವು ಅಲ್ಲಿ ಹೋಗ್ತಾಯಿದ್ವಿ. ಕಾರೋ ರಸ್ತೆಯಲ್ಲಿ ಸ್ಟೋನ್ ಪೆಲ್ಟಿಂಗ್ ಆಗ್ತಾಯಿದೆ ಅಂತೇಳಿ ಮಾಹಿತಿ ಬಂತು. ನಾವು ಕಾರೋ ರಸ್ತೆಯನ್ನ ಬಿಟ್ಟು ಬೇರೆ ಇನ್ನೊಂದು ಹೆಗ್ಗೆ ರಸ್ತೆ ಇತ್ತು, ಆ ರಸ್ತೆಯಲ್ಲಿ ಬರ್ತಾಯಿದ್ವಿ. ನಾವು ಲೋಕೂರು ದ್ಯಾಮನ್ನ ಪಾದಗಟ್ಟಿ ಹತ್ರ ಬಂದಾಗ ಅಲ್ಲಿದ್ದಂಥವ್ರು ಒಂದು ಸುಮಾರು 200-300 ಜನ ಏಕ್ದಮ್ ಆ ಕಡೆ ಇಂಡಿ ಪಂಪ್ ಕಡೆ ಮುಖ ಮಾಡಿದವರು ನಮ್ಮ ಗಾಡಿ ನೋಡಿ ನಮ್ಮ ಕಡೆ ಸ್ಟೋನ್ ಪೆಲ್ಟ್ ಮಾಡೋಕ್ಕಿದ್ದರು. ನಾನು ಸೀದಾ ಗಾಡಿ ಹೊಡೆದೆ, ಅವ್ರಿಗೆ ತೊಂದರೆ ಆಗುತ್ತಂತೇಳಿ ನಾವು ಸ್ವಲ್ಪ ರಿವರ್ಸ್ ಬಂದು ವೇಟ್ ಮಾಡಿವಿ. ಆದರೂ ಅವ್ರ ಕಲ್ಲು ಹೊಡಿತಾಯಿದ್ರು. ಮತ್ತು ಅನಿವಾರ್ಯವಾಗಿ ನಾವು ಗಾಡಿಯನ್ನು ಸ್ಪೀಡಾಗಿ ಮುಂದೆ ತೊಗೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ಸೈಡ್ ಇದ್ದಂಥವರೆಲ್ಲ ಅಲ್ಲಿದ್ದಂಥ ಕಲ್ಲುಗಳನ್ನು ತೊಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು. ಗಾಡಿಗೂ ಸುಮಾರು ಒಂದು 50-60 ಕಲ್ಲು ಬಿತ್ತು. ನಮಗೂ ಗ್ಲಾಸ್ ಎಲ್ಲ ಪೆನೆಟ್ರೇಟ್ ಆಗಿ ಬಂದು ಗ್ಲಾಸು ಈಸು ಮತ್ತು ಕಲ್ಲುಗಳು ಬಂದು ಈ ತಲೆಗೆಲ್ಲ ಬಿತ್ತು. ಆದಷ್ಟು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿದ್ವಿ ಇದು ಮಾಡೋಕ್ಕಂತೇಳಿ. ಬಟ್ ಈಗ ಅಲ್ಲಿ ಕೂಡಿದಂಥ ಕ್ರೌಡ್ ತುಂಬ ಫೆರೋಸಿಯಸ್ ಆಗಿತ್ತು ಮತ್ತು ಎಲ್ಲರೂ ಸ್ಟೋನ್ ಪೆಲ್ಟ್ ಮಾಡ್ತಾಯಿದ್ರು. ಅದರಿಂದ ಈ ಥರ ಘಟನೆ ಆಯಿತು. ವೆಹಿಕಲಲ್ಲಿ ನಾನು ನಮ್ಮ ಡ್ರೈವರ್ ಇದ್ವಿ, ಅವ್ರಿಗೂ ಇಂಜುರಿ ಆಗಿದೆ, ನಮ್ಮ ಡ್ರೈವರ್ಗೂ ಇಂಜುರಿ ಆಗಿದೆ. ಗಾಡಿನೂ ತುಂಬ ಜಖಮ್ಗೊಂಡಿದೆ. ನಮ್ಮ ಟಾಟಾ ಸುಮೋ ಜೀಪು ತುಂಬ ಹಾನಿಯಾಗಿದೆ. ಅದಕ್ಕೂ ನನಗೆ ಈ ಶೋಲ್ಡ್ರಸ್ಸು ಮತ್ತು ಇದು ಪೆನ್ನಿಗೆಲ್ಲ ಸಾಕಷ್ಟು ಬಿತ್ತು. ನಾನು ಆ ಸ್ಟೋನ್ ಬೀಳೋದು ನೋಡಿ ಸೀಟಲ್ಲಿ ಡೌನ್ ಆದರೂ ಸಹ ನನಗೆ ಇಂಜುರಿ ತರ್ಸೋಕ್ಕಾಗಲ್ಲ. ಮತ್ತು ಮೇಲೆ ಕ್ಯಾಪು ಗೀಪ್ ಎಲ್ಲ ಇತ್ತು, ಆದರೂ ಮ್ಯಾಕ್ಸಿಮಮ್ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಬೀಸ್ತಕ್ಕಂಥ ಕಲ್ಲುಗಳು ಭಾಳ ದಪ್ಪ ಕಲ್ಲಿನ ಇದು ಚೂಪಾದ ಕಲ್ಲುಗಳಿತ್ತು. ಆದರೆ ಅದು ಬಂದು ನನ್ನ ತಲೆಗೆ ಬಿದ್ದು ತುಂಬ ಬ್ಲಡ್ ಲಾಸ್ ಆಯ್ತು ಅವತ್ತು. ಇಲ್ಲ, ನಿನ್ನೆ ಎಲ್ಲ ಬಂದಿದ್ದರು, ನಮ್ಮ ಕಮಿಷನರ್ ಸಾಹೇಬರು ಬಂದಿದ್ದರು, ಆಮೇಲೆ ADGP ಸಾಹೇಬರು ಬಂದಿದ್ದರು, ಆಮೇಲೆ ನಮ್ಮ DG ಸಾಹೇಬರು ನಮ್ಮ ಜೊತೆ ವಿಡಿಯೋ ಕಾನ್ಫರೆನ್ಸ್ಲ್ಲಿ ಮಾತಾಡಿದ್ದಾರೆ, ಆಮೇಲೆ ಹೋಮ್ ಮಿನಿಸ್ಟರ್ ಸಾಹೇಬರು ಬಂದಿದ್ದರು, ಜಗಶೆಟ್ಟರ್ ಸಾಹೇಬರು ಬಂದಿದ್ದರು, ಜೋಶಿ ಸಾಹೇಬರು ಬಂದಿದ್ದರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಿರ್ಲಾ ಸಾಹೇಬರೆಲ್ಲ ಬಂದಿದ್ದರು. ತೊಂದರೆ ಇಲ್ಲ, ಎಲ್ಲ ನಮ್ಮ ಜೊತೆ ಇರ್ತಾ ಅಂತ ಹೇಳಿದ್ದಾರೆ. ಈಗ ಆರಾಮಿದ್ದೀನಿ. ಸದ್ಯಕ್ಕೆ ಏನಂತ ಹೇಳಿದ್ರೆ ನಾನು ಆರೋಗ್ಯವಾಗಿದ್ದೀನಿ. ನನಗೂ ಕೂಡ ಏನಂತ ಹೇಳಿದ್ರೆ ನಮ್ಮ ಇಲಾಖೆಯ ಅಧಿಕಾರಿಗಳು ಒಂದು ಧೈರ್ಯ ತುಂಬಿದ್ದಾರೆ. ಈ ಘಟನೆಯಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ನಾನು ನನ್ನ ಏನು ಚಾಲಕ ಇದ್ದ ಇಬ್ಬರ ಮೇಲೂ ಕೂಡ ಏನಂತ ಹೇಳಿದ್ರೆ ದಾಳಿ ಆಗಿತ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಕೂಡ ಏನಂತ ಹೇಳಿದ್ರೆ ಆದಷ್ಟು ಬೇಗ ಅವರು ಹುಷಾರಾಗಿ ಬರಲಿ ಅನ್ನುವಂಥದ್ದು ಆಶೆ ವ್ಯಕ್ತಪಡಿಸ್ತೇವೆ. ಕ್ಯಾಮರಾಮ್ಯಾನ್ ನಾರಾಯಣ ಜೊತೆ ಜಾವೇದ್ ಅದುನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.